ಅದೇ ರೀತಿಯಿಂದ ಅಲ್ಪಸಂಖ್ಯಾತರ ಯುವನಾಯಕರಾಗಿರುವಂತಹ ನಮ್ಮ ಆತ್ಮೀಯ ಮಿತ್ರರಾದಂತ ನಮ್ಮ ರಾಜ್ಯದಲ್ಲಿ ಸೇವೆ ಕೂಡ ಬಂದಿದ್ದಾರೆ, ಅವರಿಗೆ ಕೂಡ ವಿಶೇಷವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ದೇಶದ ತಾಲೂಕು ಅಧ್ಯಕ್ಷರಾಗಿರುವಂತ ಶ್ರೀನಿವಾಸ್ ಅವರಿಗೆ ಕೂಡ ವಿಶೇಷವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ವಿಶೇಷವಾಗಿ देने के लिए बात कही गई है, जिसको हमारे माननीय एमएलए बसव कल्याण ने सिफारिश की है और इसको कांग्रेसियों ने तायिद भी की है. हम इस बात को कभी मानने नहीं देंगे. अगर आपको किसी को रिजर्वेशन देना है तो आप किसी और का कोटा क्यों लेते हो, किसी और के कोटे में जो है टांग क्यों अड़ाते हो, बल्कि उसके लिए एक अलग से कैटेगरी बनाकर उसके अंदर दे दो ना. हमारे उससे कोई साथियों, आज हम जो विशाल जनसंख्या यहाँ बहुजनों की देख रहे हैं, अगर यही स्टेबिलिटी यही इस्तेकामत 2023 के इलेक्शन में रहती है तो यकीनन यहाँ का परिवर्तन होना जरूरी है और परिवर्तन करना हम तमाम मैं आप तमाम से इस बात की अपील करता हूँ कि हम हर जगह, अभी जैसा इस्माइल भाई ने बात कही है,
कि आवाज तो एक है, हम एक ही का नारा देना होगा अगर परिवर्तन बदलना होगा। अगर परिवर्तन नहीं बदलेगा तो ऐसी ही समस्याएं हमारे को पेश करनी होगी। जय भीम। अरे हमारे ಶರಣ ಸರ್ಗದವರು ಮೋಸ್ಕೊಡ್ರಿ, ಈಗಾಗಲೇ ಕುಮಾರ್ ಅನ್ನೋರು ಎಂ ಎಲ್ ಎ ಆಗ್ಯಾರ, ಮುಂದುವರ್ತಕ್ಕಂತ ದಿನಗಳಲ್ಲಿ ರವಿ ಗಾಯಕ್ವಾರಿಗೆ ಎಂ ಎಲ್ ಎ ಮಾಡಿ ಅಂತ ಅವರಿಗೆ ಲೆಟರ್ ಕೊಟ್ಟಿದ್ವ ಸುಮಾರು 60-70,000 ಜನ ಮಾರಾಟ ಅಂತ ಜನ ಸೇರಿದ್ರು. ಇದೇ ಮಾರಾಟ ಸಮಾಜಕ್ಕೆ 2M ಮೀಸಲಾತಿ ಕೊಟ್ಟಿದ್ರೇನು, ಲೆಟರ್ ಕೊಟ್ಟಿದ್ರೇನು. ಹಾಗಾಗಿ ಸಮಯ ಹೆಚ್ಚಾಗಿದೆ, ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದೇನಂದ್ರೆ ನಾವು ಬಹುಸಂಖ್ಯಾತರು, ನಮ್ಮ ಓಟುಗಳು ಮತ್ತೊಬ್ಬರಿಗೆ ಎಷ್ಟು ವರ್ಷಗಳ ಕಾಲ ಕೊಟ್ಟು ನಾವು ಕೈ ಚಾಚಬೇಕು. ನಮ್ಮಲ್ಲಿ ಕೂಡ ರವಿ ಗಾಯಕ್ವಾಡ್ ಅಂತವರಿಗೆ ಎಂ ಎಲ್ ಎ ಮಾಡಬೇಕು. ನಾವು ಹೇಳ್ತೀನಿ ಅಂತ ಮತ್ತೊಬ್ಬರಿಗೆ ಕಾಯ್ಬೇಕು, ಮತ್ತೊಬ್ಬರಿಗೆ ಕಾಯ್ತಕ್ಕಂತ ಸಮಯ ಇಲ್ಲ. ನಾನು ನಿಜವಾಗ್ಲೂ ಮಾತಾಡ್ತಾ ಇದ್ದೀನಿ. ನಾವು ನೋಡ್ರಿ ಕೋಬಾ ಅವರಿಗೆ ಮಾತಾಡಲು, ಈ ಕೋಬಾ ಅವರಿಗೆ ಸೆಲೆಕ್ಟರ್ ಸಮಾಧಾನ ಮುಕ್ತಲ್ಲ ತರ ಅಣ್ಣವರು, ನಮ್ಮೋಟು ಈಗಾಗಲೇ ಕೋಬಾ ಅವ್ರಿಗೆ ಕೊಟ್ಟಿದ್ದು, ಅವ್ರ ತಮ್ಮ ತಮ್ಮರಾದಂತ ಈಶ್ವರ್ ಖಂಡೇ ಅವ್ರಿಗೆ ಕೊಡ್ತಾ ಇದ್ದು.